ವೀಕ್ಷಕರೇ, ಸಿಂಹ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ 2024 ಫೆಬ್ರವರಿಯಲ್ಲಿ ಏನೆಲ್ಲ ಒಂದು ಫಲಗಳು ನಿಮಗೆ ಸಿಗ್ತಾ ಇದೆ, ಯಾವೆಲ್ಲ ಪ್ರಯೋಜನಗಳಿದೆ, ಏನೆಲ್ಲ ಕಷ್ಟ ನಷ್ಟಗಳಿಗೆ ನೀವು ಯಾವ ರೀತಿ ಸ್ಪಂದಿಸಬೇಕು, ಸವಾಲುಗಳು ಏನಿದೆ, ಆ ಚಾಲೆಂಜ್ ಗಳನ್ನ ಯಾವ ರೀತಿ ನೀವು ನಿರ್ವಹಿಸಿದ್ರೆ ಒಳ್ಳೇದಾಗುತ್ತೆ, ಜೊತೆಗೆ ನಿಮಗಿರುವಂತಹ ಎಚ್ಚರಿಕೆಗಳು ಯಾವುವು ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಾವು ತಿಳ್ಕೊಳ್ತಾ ಇರತಕ್ಕಂಥದ್ದು. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳಿದ್ದಾವೆ, ನಾವು ಸರಳವಾಗಿ ಸುಲಭವಾಗಿ ತಿಳಿಯುವ ರೀತಿಯಲ್ಲಿ ಈ ವಿಡಿಯೋದುದ್ದಕ್ಕೂ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು. ರವಿ ರಾಶಾಧಿಪತಿ ಆಗಿರುವಂಥದ್ದು, ರಾಶಿಯ ಲಾಂಛನ ಸಿಂಹ, ಸಿಂಹದ ಒಂದು ಆಕೃತಿಯನ್ನು ಹೊಂದಿರುವಂತಹ ರಾಶಾಧಿಪತಿ. ಅದೃಷ್ಟದ ಬಣ್ಣಗಳು ಬಂದು ಗುಲಾಬಿ ಮತ್ತು ಕೆಂಪು ಆಗಿರುತ್ತೆ. ಅದೃಷ್ಟದ ದಿನ ರವಿ ಮತ್ತು ಬುಧ ಆಗಿದ್ರೆ ಅದೃಷ್ಟದ ದೇವತೆ ಯಾರು ಅಂತಂದ್ರೆ ಶ್ರೀಮನ್ ಸೂರ್ಯನಾರಾಯಣ ಸ್ವಾಮಿ ಆಗಿರತಕ್ಕಂಥದ್ದು. ಜೊತೆಗೆ ಅದೃಷ್ಟದ ಸಂಖ್ಯೆಗಳು 1, 5, 9 ನಿಮಗೆ ಅದೃಷ್ಟದ ಸಂಖ್ಯೆಗಳಾದ್ರೆ, ಮಿತ್ರ ರಾಶಿ ಮೇಷ ಮಿಥುನ ಕನ್ಯೆ ಆದ್ರೆ ಶತ್ರು ರಾಶಿ ವೃಷಭ ತುಲಾ ಕುಂಭ ರಾಶಿ ಆಗಿರುತ್ತೆ. ಅದೃಷ್ಟದ ದಿನಾಂಕಗಳು 1, 10, 19, 28 ನಿಮಗೆ ಅದೃಷ್ಟದ ಸಂಖ್ಯೆಗಳಾಗಿರತಕ್ಕಂಥದ್ದು. ಇನ್ನ ಈ ಒಂದು ಸಿಂಹರಾಶಿಯವರಂದ ತಕ್ಷಣ ನೋಡಿ, ಯಾವತ್ತಿಗೂ ಕೂಡ ಮಹತ್ವಾಕಾಂಕ್ಷೆ ಇರತಕ್ಕಂಥದ್ದು, ಅತಿ ಭೋಗಿಗಳು. ಯಾಕಂತಂದ್ರೆ ಭೋಗವಾಗಿರತಕ್ಕಂಥದ್ದನ್ನ ಅನುಭವಿಸಬೇಕು, ಐಷಾರಾಮಿ ಜೀವನವನ್ನ ಅನುಭವಿಸಬೇಕು, ಆರಾಮಾಗಿರಬೇಕು ಅನ್ನುವಂತಹ ರಾಜ ಗಾಂಭೀರ್ಯದಿಂದ ಜೀವಿಸಬೇಕು ಅನ್ನುವಂತಹ ವ್ಯಕ್ತಿಗಳು ಅಂತಂದ್ರೆ ಅದು ಸಿಂಹರಾಶಿಯವರು. ಯಾವತ್ತಿಗೂ ಕೂಡ ಉದಾರಿ, ಈ ದಾನ ಧರ್ಮದ ವಿಚಾರಗಳಲ್ಲಿ ಪರೋಪಕಾರ ಒಂದು ಸಾರ್ವಜನಿಕ ವಲಯದಲ್ಲಿ ಒಳ್ಳೆಯ ಒಂದು ಹೆಸರನ್ನ ಸಂಪಾದಿಸ್ತಕ್ಕಂತಹ ವ್ಯಕ್ತಿಗಳು, ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು, ಅಂತಹ ಅದೃಷ್ಟದ ವ್ಯಕ್ತಿಗಳು ಅಂತ ಹೇಳ್ಬೋದು. ಇಂತಹ ವ್ಯಕ್ತಿಗಳಿಗೆ ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ನೋಡಿ, ಸ್ವಲ್ಪ ಮನಸ್ಸಿನಲ್ಲಿ ಸಾಕಷ್ಟು ಯೋಜನೆಗಳು ಕೂಡಿರ್ತವೆ, ಮಹತ್ವಾಕಾಂಕ್ಷೆಗಳಿರುತ್ತೆ, ಆಸೆಗಳಿರುತ್ತೆ, ಕೆಲವೊಂದು ಪ್ರಯತ್ನಗಳಿರ್ತವೆ, ನಿಮ್ಮ ಮುಂದೆ ಕೆಲವೊಂದು ಕೆಲಸ ಕಾರ್ಯಗಳಿರ್ತವೆ, ಆ ಕೆಲಸ ಕಾರ್ಯಗಳನ್ನ ಯಾವ ರೀತಿ ಪೂರ್ಣಗೊಳಿಸಬೇಕು, ಹಣಕಾಸಿನ ಕಮಿಟ್ಮೆಂಟ್ ಇರ್ಬೋದು ಅಥವಾ ಮಾಡುವಂತ ಕೆಲಸದ ಒತ್ತಡ ಇರ್ಬೋದು, ಇಂತಹ ಕೆಲವೊಂದು ಅನೇಕ ಪ್ರಶ್ನೆಗಳು ನಿಮ್ಮ ಕಣ್ಣು ಮುಂದೆ ಬಂದು ಹೋಗ್ತವೆ, ಅಥವಾ ಯೋಜನಾ ಲಹರಿಯಲ್ಲಿ ಬಂದು ಹೋಗ್ತಾ ಇರತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಆದ್ರೆ ಸಮಸ್ಯೆ ಏನಂತಂದ್ರೆ, ದುಡ್ಡು ಬರ್ತಾ ಇರುತ್ತೆ ಯಾವುದೋ ಒಂದು ಮೂಲದಿಂದ, ದುಡ್ಡೇ ಉಳಿಸ್ಕೊಳಕ್ ಆಗ್ತಾ ಇಲ್ವಲ್ಲ, ಬರುವಂತದ್ದ ದುಡ್ಡನ್ನ ನೀವು ಲಾಕ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಬಂದಷ್ಟೇ ವೇಗವಾಗಿ ಅದು ಖರ್ಚು ಕೂಡ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಖರ್ಚಾಗ್ತಾ ಇದೆ, ಉಳಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಬರುವಂತದ್ದು ನಿಮಗ್ ಗೊತ್ತಾಗತ್ತೆ, ದುಡ್ಡು ಬರ್ತಾ ಇದೆ, ಈ ಮೂಲದಿಂದ ಬರ್ತಾ ಇದೆ, ಈ ಕೆಲಸದಿಂದ ಬರ್ತಾ ಇದೆ, ಆದ್ರೆ ಖರ್ಚು ಮಾಡಿರುವಂತ ಲೆಕ್ಕ ಎಲ್ಲಿ ಸಿಗ್ತಾ ಇದೆ? ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡ್ಕೊಳ್ಳಿ. ಇತ್ತೀಚೆಗಂತೂ ಒತ್ತಡಗಳು, ಜವಾಬ್ದಾರಿಗಳು, ಕಮಿಟ್ಮೆಂಟ್ಗಳು, ಇದು ಎಲ್ಲದರ ಮಧ್ಯದಲ್ಲಿ ಲೆಕ್ಕವೇ ಲಂಗು ಲಗಾಮೇ ಇಲ್ಲದಂಗ ಆಗೋಗಿದೆ. ಇದರಿಂದ ಏನಾಗುತ್ತೆ, ಆರ್ಥಿಕವಾಗಿರ್ತಕ್ಕಂಥ ಡೆವಲಪ್ಮೆಂಟಿನ ಮೇಲೆ ಬಹಳಷ್ಟು ಹೊಡೆತ ಬೀಳ್ತಾ ಇದೆ ಅನ್ನುವಂಥದ್ದನ್ನ ನೀವು ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತ ಬಹುಮುಖ್ಯ ಅಂಶನೂ ಕೂಡ ಇದು. ನೀವು ಯಾವ ಒಂದು ಖರ್ಚು ವೆಚ್ಚಿಗೆ ಕಡಿವಾಣವನ್ನ ಹಾಕಬೇಕು, ಯಾವ ಮೂಲದಿಂದ ಹಣಕಾಸಿನ ಸೋರಿಕೆ ಆಗ್ತಾ ಇದೆ, ಖರ್ಚು ಹೆಚ್ಚಾಗ್ತಾ ಇದೆ, ಯಾವುದು ಅನವಶ್ಯಕ ಆಗುತ್ತೆ, ಅದನ್ನ ದಯವಿಟ್ಟು ನೀವು ಒಂದು ಪೆನ್ನು ಪೇಪರ್ ತೆಗೆದುಕೊಂಡು ಅದನ್ನ ನೀವು ಬರೆದಿಟ್ಟುಕೊಳ್ಳಿ. ಈ ಈ ಹೋದ ತಿಂಗಳು ನಾನು ಎಲ್ಲೆಲ್ಲಿ ಅನವಶ್ಯಕವಾಗಿ ಖರ್ಚು ಮಾಡದೆ, ನಾನು ಈ ತಿಂಗಳಲ್ಲಿ ಎಲ್ಲೆಲ್ಲಿ ಉಳಿಸಬಹುದು ಅನ್ನುವಂಥದ್ರ ಬಗ್ಗೆ ನೀವೊಬ್ಬ ಆರ್ಥಿಕ ತಜ್ಞರ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಈ ರೀತಿ ಏನಾದರೂ ನೀವು ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಹಣಕಾಸಿನಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರುತ್ತೆ, ಆರ್ಥಿಕವಾಗಿಯೂ ಕೂಡ ನೀವು ಚೇತರಿಕೆಯನ್ನ ಕಂಡು ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ಸಿಂಹರಾಶಿಯವರು ತೆಗೆದುಕೊಳ್ಳಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಖಂಡಿತ ಒಳ್ಳೇದಿದೆ, ಆದ್ರೆ ಹೆಚ್ಚಿನ ಪ್ರಯತ್ನ ಬೇಕು. ಹೆಚ್ಚಿನ ಪ್ರಯತ್ನ ಪಟ್ಟರೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಥವಾ ಓದಿನಲ್ಲಿ ಬಹಳಷ್ಟು
ಅಂದುಕೊಂಡಂತ ರೀತಿಯಲ್ಲಿ ಸಕ್ಸಸ್ ಅನ್ನ ಕಂಡು ಬರುವಂತಹ ಸಾಧ್ಯತೆಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದುಕೊಂಡಂತ ರೀತಿಯಲ್ಲಿ ನೀವು ತೇರ್ಗಡೆಯನ್ನ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲವೊಂದು ಜನರಿಗೆ ಮದುವೆ ವಿಚಾರದಲ್ಲಿ ಚಿಂತೆ ಮಾಡ್ತಾ ಇದ್ರೆ ಖಂಡಿತ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದಿಷ್ಟು ಪ್ರೋಸೆಸ್ಗಳು ನಡೀತಾ ಇರತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಆದರೆ ನಾನು ಮೊದಲಿನ ಬಹಳ ದಿನಗಳಿಂದ ಹೇಳಿದ್ದೀನಿ, ಸಿಂಹರಾಶಿಯವರು ಈ ಪಾಲುದಾರಿಕೆಯ ವ್ಯಾಪಾರ ವಹಿವಾಟು ಮಾಡತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ, ಅದು ಒಳ್ಳೆ ಫಲಗಳು ಕೊಡಲ್ಲ, ದೀರ್ಘಕಾಲೀನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಹಾಗಾಗಿ ನೀವು ಏನೇ ಲಾಭನೋ ನಷ್ಟನೋ ಕಷ್ಟನೋ ಸುಖನೋ ನೀವು ಸ್ವತಂತ್ರವಾಗಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರೆ ಮಾತ್ರ ನಿಮಗೆ ಹಣಕಾಸಿನಲ್ಲಿ ಚೇತರಿಕೆ ಕಂಡು ಬರುತ್ತೆ, ಅಭಿವೃದ್ಧಿ ಕಂಡು ಬರುತ್ತೆ ಅನ್ನುವಂಥದ್ದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಯಾವುದೇ ಒಂದು ಕೆಲಸ ಮಾಡದಿದ್ರೂ ಕೂಡ ನೀವು ಮನಸ್ಸಿಗೆ ನೋವು ಪಟ್ಕೊಂಡು ಟೆನ್ಷನ್ ಮಾಡಿಕೊಂಡು ಬೇಸರ ಮಾಡಿಕೊಂಡು ಒತ್ತಡದಿಂದ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ನೋಡಿ, ಯಾವತ್ತಿಗೂ ನಾವು ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗಬೇಕು ಅಥವಾ ನಾವು ಸುಖದಿಂದ ಜೀವನವನ್ನ ಸಾಗಿಸ್ಬೇಕು ಅಂತಂದ್ರೆ ಯಾವತ್ತಿಗೂ ಕೂಡ ನಮ್ಮ ಕಾಯಕ ನಮ್ಮ ಕೆಲಸವನ್ನ ಪ್ರೀತಿಸಬೇಕು. ನಾವು ಮಾಡುವಂತ ಕೆಲಸದ ಮೇಲೆ ನಮಗೆ ಪ್ರೇಮ ಇರಬೇಕು. ಆ ಕೆಲಸದ ಮೇಲೆ ಪ್ರೀತಿ ಬಂತು ಅಂತಂದ್ರೆ ನಾವು ಸಮಯವನ್ನು ಕೂಡ ಸಂತೋಷವಾಗಿ ಕಳಿತೀವಿ, ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತೀವಿ, ಆರ್ಥಿಕವಾಗಿ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಅನ್ನುವಂಥದ್ದು ಈ ಮಾತಿನ ಅರ್ಥವನ್ನ ದಯವಿಟ್ಟು ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ವಿಯನ್ನ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ. ಇದನ್ನ ನೀವು ಗಮನಿಸಬೇಕು. ಜೊತೆಗೆ ನೋಡಿ, ಈ ಮೊಬೈಲ್ ಬಳಕೆಯನ್ನ ದಯವಿಟ್ಟು ಕಡಿಮೆಯನ್ನ ಮಾಡ್ಕೋಬೇಕಾಗತ್ತೆ. ಯಾಕಂತಂದ್ರೆ ಮೊಬೈಲ್ ಅಲ್ಲೇ ನಿಮ್ ಕೆಲಸ ಇದೆ ಅಂದ್ರೆ ಮಾಡ್ಕೊಳ್ಳಿ. ಈ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕೆಲಸಗಾರರೇ ಆಗಿರ್ಬೋದು, ನೀವು ಚಿಕ್ಕ ಕೆಲಸಗಾರರೇ ಇರ್ಬೋದು, ದೊಡ್ಡ ಕೆಲಸಗಾರರೇ ಇರ್ಬೋದು, ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿಕೊಂಡು ಕೆಲಸದ ಮೇಲೆ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಮಾಡಿದ್ದೆ ಆದ್ರೆ ಬಹಳಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಅದ್ಭುತವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನ ನಾನು ತಿಳಿಸೋದಿದೆ, ಪರಿಹಾರಗಳನ್ನು ತಿಳಿಸೋದಿದೆ, ಮತ್ತೆ ಮುಖ್ಯವಾದಂತಹ ವಿಚಾರಗಳನ್ನು ನೀವು ತಿಳ್ಕೊಳ್ಳಬೇಕಾಗಿರುವಂತಹ ಮಾಹಿತಿಗಳು ಇದಾವೆ, ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದಂತಹ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂಥ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಇದು ಆರ್ಡಿನರಿ ಜಾತಕ ಅಲ್ಲ. ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಜನ್ಮ ಜಾತಕ ಫಲ ಇದು. ನೀವೇ ಸರಳವಾಗಿ ಸುಲಭವಾಗಿ ಓದ್ಕೊಂಡು ತಿಳ್ಕೋಬಹುದು. 80-100 ಪುಟ ಅಂತಂದ್ರೆ ಇದು ಸುಮ್ಮನೆ ಮಾತಲ್ಲ, ಅಂತಹ ಒಂದು ಅದ್ಭುತವಾಗಿರತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರುವಂಥದ್ದು. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ವೀಕ್ಷಕರೇ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿಯವರಿಗೆ
ಉಳಿದಂತಹ ಫಲಗಳು ಏನಿದೆ ಅನ್ನುವಂತಹ ಮಾಹಿತಿಯನ್ನು ನೋಡೋದಾದ್ರೆ, ನೋಡಿ ನೀವು ವ್ಯಾಪಾರಸ್ಥರಾಗಿದ್ದೀರಾ, ನೀವು ವಕೀಲರಾಗಿದ್ದೀರಾ, ನೀವು ಯಾವುದೇ ಒಂದು ಉದ್ಯಮಿಗಳಾಗಿದ್ದೀರಾ, ನೀವು ಡಾಕ್ಟರ್ ಆಗಿದ್ದೀರಾ, ಇಂಜಿನಿಯರ್ ಆಗಿದ್ದೀರಾ, ಸರ್ಕಾರಿ ಅಧೀನದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಅರೆ ಸರ್ಕಾರಿಯಲ್ಲಿದ್ದೀರಾ, ಕಂಪ್ನಿ ಬಿಸ್ನೆಸ್ ಮಾಡ್ತಾ ಏನೇ ಒಂದು ಮಾಡ್ಕೊಂಡು ನೀವು ಕೃಷಿಕರಾಗಿದ್ದೀರಾ, ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರುವಂತಹ ಫಲಗಳಿದೆ. ಇದನ್ನು ನೀವು ಗಮನಿಸಬೇಕು. ಒಳ್ಳೆ ಫಲಗಳಂತೂ ಇದೆ, ಆದ್ರೆ ಅಷ್ಟೇ ಶ್ರದ್ಧೆಯಿಂದ ನಿಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಈ ತಿಂಗಳು ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿರತಕ್ಕಂತ ಫಲಗಳು ನಿಮಗೆ ಸಿಗುವಂಥದ್ದು. ವಿಶೇಷವಾಗಿ ರಾಜಕಾರಣಿಗಳಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುವಂಥದ್ದು, ಈ ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರತಕ್ಕಂತ ವ್ಯಕ್ತಿಗಳಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಒಂದು ಎಚ್ಚರಿಕೆ ಏನಂತಂದ್ರೆ, ನೀವು ಯಾವುದೇ ಕಾರಣಕ್ಕೂ ಸಾಲವನ್ನ ತೆಗೆದುಕೊಳ್ಳಿಕ್ ಹೋಗ್ಬೇಡಿ. ಎಷ್ಟೇ ಒಂದು ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಸಿಗ್ತಾ ಇದೆ ಅಥವಾ ಜಾಸ್ತಿ ಒತ್ತಡ ಇದೆ, ನಮ್ಗೆ ಸಾಲ ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಸಾಧ್ಯವಾದ್ರೆ ಸಾಲ ತೆಗೆದುಕೊಳ್ಳಾದ್ರೆ ಏನಾದ್ರೂ ಮಾಡ್ಲಿಕ್ಕಿದೆಯಾ? ಟ್ರೈ ಮಾಡಿ, ಒಮ್ಮೆ ಪ್ರಯತ್ನ ಮಾಡಿ. ಏನು ನೀವು ಕಳ್ಕೊಳ್ಳುವಂತದ್ದೇನಿಲ್ಲ. ನೀವು ಏನಾದ್ರೂ ಸಕ್ಸಸ್ ಆಯ್ತು ಅಂತಂದ್ರೆ ನಿಮ್ಗೆ ಆ ಸಾಲ ತೆಗೆದುಕೊಳ್ಳುವಂತ ಗೊಂದಲದಿಂದ ಹೊರಗಡೆ ಬರಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಈ ಮನೆ ಕಟ್ಟುವಂತಹ ಮತ್ತೆ ಯಾವುದೋ ಒಂದು ಸೈಟ್ ತೆಗೆದುಕೊಳ್ಬಹುದು, ಮನೆ ಕಟ್ಟಬಹುದು, ವಾಹನ ಕೊಳ್ಳಬಹುದು ಅಥವಾ ಏನೇ ಒಂದು ಬೆಲೆ ಬಾಳುವಂತ ವಸ್ತುವನ್ನ ಕೊಳ್ಳಬಹುದು. ಇಂತಹ ಒಂದು ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ವಿಶೇಷವಾಗಿ ಉದ್ಯೋಗದಲ್ಲಿ ಹೆಚ್ಚಿನ ಆದಾಯನು ಇರುತ್ತೆ, ಆದರೆ ಉಳಿಸ್ಕೊಳ್ಳುವಂತ ಫಾರ್ಮುಲಾ ನಾನು ನಿಮಗೆ ಈಗಾಗಲೇ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದೀನಿ, ಅದ್ರ ಬಗ್ಗೆ ಗಮನ ಇರಲಿ. ಈ ತಿಂಗಳಲ್ಲಿ ಯಾವುದೇ ಒಂದು ಹೊಸ ವ್ಯಾಪಾರ ವಹಿವಾಟನ್ನ ಆರಂಭಿಸ್ತಕ್ಕಂಥದ್ದು ಅಷ್ಟು ಒಳ್ಳೇದಲ್ಲ. ಇರುವಂತದ್ದನ್ನೇ ಡೆವಲಪ್ಮೆಂಟ್ ಮಾಡಿಕೊಂಡು ಇರುವಂತದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡಿ, ಖಂಡಿತವಾಗಿಯೂ ನಿಮಗೆ ಒಳ್ಳೇದಾಗತ್ತೆ. ಜೊತೆಗೆ ಈ ಮನೆಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳು ತರಬಹುದು. ಮನೆಯಲ್ಲಿ ಯಾವುದೋ ಒಂದು ದುರಸ್ತಿ ಕಾರ್ಯ ಮಾಡ್ತಕ್ಕಂಥದ್ದಿರ್ಬೋದು, ಅಲಂಕಾರಿಕ ವಸ್ತುಗಳನ್ನ ತರತಕ್ಕಂತಹ ಸಾಧ್ಯತೆಗಳಿದೆ. ಸ್ವಲ್ಪ ನೋಡಿ ನಿಮ್ಮ ಹಣಕಾಸಿನ ಸ್ಥಿತಿಗತಿ ನೋಡಿಕೊಂಡು ಅದನ್ನ ಎಷ್ಟರ ಮಟ್ಟಿಗೆ ಅನುಕೂಲ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ತೆಗೆಂಬರುವಂತಹ ಕೆಲಸವನ್ನ ಮಾಡಿಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಜೊತೆಗೆ ಈ ತಿಂಗಳಲ್ಲಿ ಇರುವಂತಹ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ತಿಂಗಳು ಪೂರ್ತಿಯಾಗಿ ನಿಮ್ಗೆ ಒಳ್ಳೆ ಫಲನೇ ಇದೆ, ನಾನು ಒಂದಿಷ್ಟು ಎಚ್ಚರಿಕೆಗಳನ್ನು ತಿಳಿಸಿದ್ದೀನಿ, ಅದನ್ನು ಅನುಸರಿಸಿದ್ದೆ. ಆದ್ರೆ ಈ ತಿಂಗಳು ತುಂಬಾ ಯಶಸ್ವಿಯಾಗಿ ಸಕ್ಸಸ್ಫುಲ್ ಆಗಿ ಕಳೆಯುವಂಥದ್ರಲ್ಲಿ ಯಾವುದೇ ಮಾತಿಲ್ಲ, ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೊಳ್ಳುವಂತ ನೆಸೆಸಿಟಿ ಇಲ್ಲ. ಜೊತೆಗೆ ನಾನು ಪರಿಹಾರ ತಿಳಿಸ್ಕೊಳ್ಳೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಷಯ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಆ ಲಿಂಕ್ ಅಲ್ಲಿ ಈ ಫೆಬ್ರವರಿ ತಿಂಗಳ 12 ರಾಶಿಯವರ ರಾಶಿಫಲದ ಲಿಂಕ್ ಕೂಡ ಸಿಗುತ್ತೆ. ಜೊತೆಗೆ 2024 ಇಸ್ವಿಯ ವರ್ಷ ಭವಿಷ್ಯದ 12 ರಾಶಿಯ ಒಂದು ವಿಡಿಯೋಗಳು ಕೂಡ ನಿಮ್ಗೆ ಸಿಗ್ತವೆ, ಅಲ್ಲೂ ಕೂಡ ನೀವು ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ಪರಿಹಾರವನ್ನ ಏನ್ ಮಾಡ್ಕೋಬೇಕು ಈ ಸಿಂಹರಾಶಿಯವರು ಅಂತಂದ್ರೆ, ನೋಡಿ ಶ್ರೀ ದುರ್ಗಾದೇವಿಯ ಆರಾಧನೆಯನ್ನ ಮಾಡ್ತಕ್ಕಂಥದ್ದು, ಜೊತೆಗೆ ದುರ್ಗಾ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಫಲ ಸಿಗುತ್ತೆ. ಅಮ್ಮನವರ ಆಶೀರ್ವಾದವನ್ನ ಪಡ್ಕೊಂಡು ಅಮ್ಮನವರ ಸೇವೆಯನ್ನ ಮಾಡ್ಕೊಳ್ಳಿ, ಪೂಜೆಯನ್ನ ಮಾಡ್ಕೊಳ್ಳಿ, ಜೊತೆಗೆ ಮನೆದೇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಉತ್ತಮವಾದಂತಹ ಫಲ ಸಿಗುತ್ತೆ, ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.